ಮದುವೆ ಆಗಿ ಈ ಮನೆಗೆ ಬಂದಾಗ್ಲಿಂದ ನಾವು ಮೊದಲಿಗಿಂತ ಖುಷಿಯಾಗಿದ್ದೀವಿ. ಅವಳೇನ್ ಹೊರಗಿನವಳಲ್ಲ, ನಮ್ಮ ಯಜಮಾನರ ತಂಗಿ ಮಗಳು, ತುಂಬಾ ಒಳ್ಳೆ ಹುಡುಗಿ. ಜಾತಕ ಕೊಡಿ ನೋಡೋಣ. गंडांतर इकदे या ಜಾತಕದಲ್ಲಿ ಕಾಣ್ತಿರೋದನ್ನ ಹೇಳ್ತಿದೀನಮ್ಮ. ಈ ಮಗು ಜಾತಕ ಸರಿಯಿಲ್ಲ. ನಾನು ಮತ್ತೆ ನನ್ನ ಮನೆಯವರು ನಿನ್ನ ಮೇಲೆ ಕೋಪ ಮಾಡ್ಕೊತೀವಿ ಅಂತ ನಮ್ಮ ಮೇಲೆ ಋಣದ ಭಾರ ಹೊರಿಸಿದ್ಯಾ. ಈಗ ಅದನ್ನ ಗಿಫ್ಟ್ ಅಂತ ಬೇರೆ ಹೇಳ್ತಿದ್ಯಾ. ಗೊಂಬೆ ನೀನ್ ತಪ್ಪು ತಿಳ್ಕೊತಿದ್ಯಾ ಕಣೆ, ನಾನು ತುಂಬಾ ದಿನದಿಂದ ಅತ್ತೆಗೆ ಗೊಂಬೆ ಫ್ಯಾಕ್ಟರಿ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನ ಆಸೆನೂ ಅದೇ ಆಗಿತ್ತು. ಅದಕ್ಕೆ ಅಪ್ಪನತ್ರ ಮಾತಾಡಿ ಅದಕ್ಕೆ ಪೇಪರ್ಸ್ ಕೂಡ ರೆಡಿ ಮಾಡಿಸಿದ್ದೆ. ಇದೆರಡಕ್ಕೂ ಯಾವ ಸಂಬಂಧನೂ ಇಲ್ಲ ಕಣೆ. ನಾನು ನಿನ್ನ ರೆಸಾರ್ಟ್ ಗೆ ಕರ್ಕೊಂಡು ಹೋಗಿದ್ದು ನನಗೆ ನಿನ್ನ ಮೇಲೆ ಎಷ್ಟು ಫೀಲಿಂಗ್ಸ್ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ. ನಾನು ನಿನ್ನ ಎಷ್ಟು ಇಷ್ಟಪಡ್ತಾ ಇದೀನಿ, ನಿನ್ನ ಎಷ್ಟು ಪ್ರೀತಿಸ್ತಾ ಇದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಸರಿಯಾದ ಸಮಯ ನೋಡ್ಕೊಂಡು ಸಿತಾರ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ನಿನಗೆ ಹೀಗ ವಿಷಯ ಗೊತ್ತಾಗೋದು ನನಗೂ ಇಷ್ಟ ಇರಲಿಲ್ಲ. ಆದ್ರೆ ನಾನು ಏನು ಮಾಡ್ಲಿ, ನಿನಗೆ ಹೇಳಬೇಕಾದ ಸಂದರ್ಭ ಬಂತು, ಹೇಳ್ದೆ. ನಿನ್ನ ಹತ್ರ ನಾನು ಯಾವುದೇ ವಿಷಯ ಹೇಳದೇ ಇರಬಹುದಿತ್ತು. ಆದ್ರೆ ನಿನಗೆ ಸುಳ್ಳು ಹೇಳಿ ವಿಷಯ ಮುಚ್ಚಿಟ್ಟು ನಿನ್ನ ಜೊತೆ ಹೊಸ ಜೀವನ ಶುರು ಮಾಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ನಾನು ಬೇರೆ ಏನು ಯೋಚನೆ ಮಾಡಿದೆ. ನೀನು ನನ್ನ ಅರ್ಥ ಮಾಡ್ಕೊತ್ಯಾ, ನನಗೆ ಸಪೋರ್ಟ್ ಮಾಡ್ತೀಯಾ ಅನ್ನೋ ಆಸೆಯಿಂದ ಎಲ್ಲ ಹೇಳ್ಕೊಂಡು ಬಿಟ್ಟೆ ಕಣೆ. ನಿನ್ನ ಹತ್ರ ಎಲ್ಲ ಹೇಳ್ಕೊಂಡು ಶುದ್ಧ ಮನಸ್ಸಿಂದ ನಿನ್ನ ನಿರ್ಧಾರಕ್ಕೋಸ್ಕರ ನಿನಗೋಸ್ಕರ ಕಾಯ್ತಿದ್ದೀನಿ ಕಣೆ. ಸರಿ, ನೀನು ಏನು ನಿರ್ಧಾರ ತಗೊಂಡ್ರೂ ಅದನ್ನು ನಾನು ಒಪ್ಕೋತೀನಿ. ಆದರೆ ಒಂದಂತೂ ಸತ್ಯ ಕಣೆ, ನಿನಗೆ ಮೋಸ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಯಾವತ್ತೂ ಬಂದಿಲ್ಲ ಕಣೆ ಗೊಂಬೆ. ನೀನಿಲ್ಲ ಅಂದ್ರೆ ನಾನು ಬದುಕೋದೇ ಕಷ್ಟ ಅನ್ನೋ ಮಟ್ಟಕ್ಕೆ ನಿನ್ನ ಪ್ರೀತಿಸ್ತಾ ಇದ್ದೀನಿ.